ನಮಸ್ಕಾರ ಎಲ್ಲರಿಗೂ ಪವನ್ ನಾಯ್ಡು ಎಲ್ದ್ರೆ ಅಂಡ್ ಆಫ್ಕಾಟ್ ಚಾನಲ್ಗೆ ವೆಲ್ಕಮ್. ನೀವೇನು ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಂತ ಬೆಲ್ಲೈಕೋನ ಪ್ರೆಸ್ ಮಾಡಿ. ನಾವು ಮಾಡುವಂಥ ಪ್ರತಿಯೊಂದು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬೆಲ್ಲೈಕೋನಲ್ಲಿ ಸೆಲೆಕ್ಟ್ ನೋಟಿಫಿಕೇಶನ್ ಆಲ್ ಅಂತ ಮಾಡಿ ಆವಾಗ ಈಸಿಯಾಗಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಇವತ್ತು ನಾವು ಮಾಡ್ತಾರೋಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಂದುಬಿಟ್ಟು ಯಾಕೆ ಹರ್ಬಲ್ ಲೈಫ್ ಬಗ್ಗೆ ತುಂಬ ನೆಗೆಟಿವ್ ಕಮೆಂಟ್ಸ್ ಇದೆ ಅಂತೇಳಿ. ಎಸ್, ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಈ ವಿಡಿಯೋ ಒಳಗಡೆ ಬೇಗ ಎಂಟ್ರಿ ಆಗೋಣ. ವೈ ಡಸ್ ಹರ್ಬಲ್ ಲೈಫ್ ಹ್ಯಾವ್ ಮೆನಿ ನೆಗೆಟಿವ್ ಕಮೆಂಟ್ಸ್? ಯಾಕೆ ಈ ವಿಡಿಯೋ ಮಾಡ್ತಾರೆ ನಾನು ಅಂದರೆ, ತುಂಬ ಜನ ಏನು ಅನ್ಕೊಳ್ತಾರೆ ಅಂತೇಳಿದ್ರೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ಯೂಸ್ ಮಾಡೋದ್ರಿಂದ ತುಂಬ ನೆಗೆಟಿವ್ ಥಾಟ್ಸ್ ಇರುತ್ತೆ ಅವ್ರ ಮೈಂಡಲ್ಲಿ. ಆ್ಯಂಡ್ ಮೇನ್ಲಿ ಏನು ಗೊತ್ತಾ, ಯಾರು ಈ ವಿಡಿಯೋ ನೋಡ್ತಾ ಇರ್ತೀರ ದಯವಿಟ್ಟು ಪ್ಲೀಸ್ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನಿಮಗೆ ಒಂದು ಫುಲ್ ಸಾಲಿಡ್ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಯಾಕೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಅಂತೇಳಿ. ಇವಾಗ ನೀವು ಒಂದು ಅನ್ಕೊಳ್ಳಿ, ಯಾವುದೇ ಒಂದು ಎಕ್ಸಾಂಪಲ್, ಲೇಡೀಸ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಯಾರೋ ಒಬ್ರು ಹೇಳ್ತಾರೆ ನಿಮ್ಮ ಪಕ್ಕದ ಮನೆಯವರು, ಸೀರೆ ಚೆನ್ನಾಗಿದೆ ಅಂತೇಳಿ, ಯಾವುದೋ ಒಂದು ಸೀರೆ, ಈ ಕಲರ್ ರೇಷ್ಮೆ ಸೀರೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಈ ಒಂದು ಅಂಗಡಿಲಿ ರೇಷ್ಮೆ ಸೀರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಮೊಮೆಂಟ್ ಹೋಗ್ಬಿಟ್ಟು ಹೋಗಿ ತೊಗೊಂಡ್ಬಿಡ್ತೀರಾ. ಅದೇ ರೀತಿ ಅಲ್ಲಿ ಏನೋ ನಿಮ್ಗೆ ಚೆನ್ನಾಗಿರೋದು ಸಿಗ್ಬೋದು, ಚೆನ್ನಾಗಿಲ್ದಿರೋದು ಸಿಗ್ಬೋದು, ಬಿಕಾಸ್ ಅವ್ರು ನಿಮ್ಮ ಹತ್ರ ಯಾರೋ ಪಕ್ಕದ ಮನೆಯವ್ರು ಹೇಳಿರ್ತಾರೆ ಚೆನ್ನಾಗಿದೆ ಅಂತ, ಅವ್ರಿಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಕಾಸ್ಟ್ ಕಮ್ಮಿ ಸಿಕ್ಕಿರ್ಬೋದು. ಅದೇ ರೀತಿ ಅವರೇನೋ ಒಂದು ಬಾರ್ಗಿನ್ ಮಾಡಿರ್ತಾರೆ, ಅವಾಗ ಒಂದು ಬಾರ್ಗಿನ್ ಮಾಡಿ ಕೊಟ್ಟಿರೋದಕ್ಕೆ ಅವ್ರು ಹೇಳಿರ್ತಾರೆ. ಅದೇ ರೀತಿ ಆ ಕಾಸ್ಟ್ ಜಾಸ್ತಿ ಹೇಳಿ ಅದು ಒಳ್ಳೆ ಪ್ರಾಡಕ್ಟ್ ಕೊಟ್ಟರು ಕೂಡ ಅವಾಗ ಏನು ಹೇಳ್ತಾರೆ ನಿಮ್ಮ ಹತ್ರ ಬಂದು ನೆಕ್ಸ್ಟ್ ಮೂಮೆಂಟು, ಅಯ್ಯೋ ಅಲ್ಲ ಚೆನ್ನಾಗೇ ಇಲ್ಲ ಸೀರೆ ಅಂಗಡಿ, ಚೆನ್ನಾಗೇ ಇಲ್ಲ ಬಟ್ಟೆ ಅಂಗಡಿ ಅಂತ ಹೇಳ್ತಾರೆ. ಅದೇ ರೀತಿ ಜೆಂಟ್ಸ್ಗೂ ಅಷ್ಟೇ. ಇವಾಗ ಗಂಡಸರು ಯಾವುದೋ ಒಂದು ಗಾಡಿ ತೊಗೊಳಕ್ಕೆ ಹೋಗ್ತೀರಾ, ಬಿಕಾಸ್ ನಿಮ್ಮ ನಿರ್ಧಾರ ನೀವು ಜಾಸ್ತಿ ಇರಲ್ಲ, ಗಾಡಿನೋ ಕಾರ ಯಾವ್ದೋ ತೊಗೊಳ್ಬೇಕಾದ್ರೆ ನಿಮ್ಮ ನಿರ್ಧಾರಕ್ಕಿಂತ ನೀವು ಆಚೆಗಡೆ ಅವ್ರ ನಿರ್ಧಾರನೇ ಜಾಸ್ತಿ ತೊಗೊಳ್ತೀರಾ. ಹೋಗಿ ಫಸ್ಟು ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ಅದನ್ನ ಓಡಿಸಿ ಟ್ರಯಲ್ ಮಾಡಿ ಎರರ್ ಮಾಡಿ ಹೆಂಗಾಗುತ್ತೋ ಇಷ್ಟಪಡಿ. ಆ್ಯಂಡ್ 1 ಲೀಟ್ರಿಗೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೋಡಿ, ಡೀಸೆಲ್ ಆಗಿರ್ಬೋದು ಪೆಟ್ರೋಲ್ ಆಗಿರ್ಬೋದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೀವು ಓನ್ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಅದೇ ರೀತಿ ಲೇಡೀಸ್ ಅಷ್ಟೇ, ನೀವು ಯಾವ್ದಾದ್ರು ಜನದ ಮಾತು ಕೇಳಕ್ಕೆ ಹೋಗ್ಬಿಡಿ, ಬಿಕಾಸ್ ಅವ್ರಿಗಿಂತ ಅವ್ರು ನಿಮ್ಮ ಲೈಫಲ್ಲಿ ಏನಿರಲ್ಲ, ಬಿಕಾಸ್ ಅವ್ರು ನಿಮಗೆ ಹೇಳ್ಬೋದು, ಸಜೆಷನ್ಸ್ ಮಾತ್ರ ಕೊಡ್ಬೋದು, ನಿಮ್ಗೇನೋ ಒಂದು ಕಷ್ಟ ಆಗಿರ್ಬೋದು, ನಿಮ್ಗೇನೋ ಒಂದು ಆಗಿರ್ಬೋದು, ನಿಮ್ಮ ಲೈಫ್ಗೆ ನೀವೇ ಎಲ್ಲಾನು. ನೀವೇನೋ ಒಂದು ಊಟ ಮಾಡಬೇಕು, ಎಲ್ಲೇ ಒಂದು ಹೊರಗಡೆ ಹೋಗ್ಬೇಕಂದ್ರೆ ನಿಮ್ಮ ಲೈಫ್ ನೀವೇ ಎಲ್ಲಾನು ಜವಾಬ್ದಾರಿ. ಬೇರೆಯವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಕ್ಕೆ ಹೋಗ್ಬೇಡಿ, ಯಾರ ಮತ್ತು ಕೇಳಕ್ಕೆ ಹೋಗ್ಬೇಡಿ. ಆ ಸೀರೆ ಆ ಬಟ್ಟೆ ಅಂಗಡಿ ಸರಿ ಇಲ್ಲ ಅಂತೇಳಿದ್ರೆ ನೀವು ಹೋಗಿ ಒಂದ್ಸಲ ಪರ್ಸನಲ್ ಟ್ರಯಲ್ ಮಾಡಿ ನೋಡಿ. ಆ್ಯಂಡ್ ಈವನ್ ಇವ್ರಿಗೂ ಅಷ್ಟೇ, ನಿಮ್ಗೆ ಗಾಡಿ ಸರಿ ಇಲ್ಲ, ಈ ಕಾರ್ ಸರಿ ಇಲ್ಲ ಅಂತೇಳಿ ಹೇಳ್ತಾರೆ, ನೀವು ಅದನ್ನು ಓನಾಗಿ ಟ್ರೈ ಮಾಡಿ ನೋಡಿ, ಯಾರ್ಯಾರ ಮಾತು ಯಾಕೆ ಹೇಳ್ತೀರಾ. ನೀವು ಅನ್ಕೋಬೋದು ಅದು ಇಂಜಿನ್ ಮೇಲೆ ಡಿಪೆಂಡ್ ಆಗುತ್ತೆ, ಲೈಫ್ ಡಿಪೆಂಡ್ ಆಗುತ್ತೆ, ಜಾಸ್ತಿ ದಿನ ಇಟ್ಕೊಂಡಿರೋ ಅವ್ರ ಲೈಫ್. ಆ್ಯಕ್ಚುಲಿ ಏನು ಗೊತ್ತಾ, ಯಾವುದೇ ಒಂದು ಮೋಟರ್ ಸೈಕಲ್ ಕಂಪ್ನಿ ಆಗಿರ್ಬೋದು, ಯಾವುದೇ ಒಂದು ಸ್ಯಾರಿ ಕಂಪ್ನಿ ಆಗಿರ್ಬೋದು, ಎಲ್ಲನೂ ಬರಕ್ಕೆ ಮುಂಚೆ ಟ್ರಯಲ್ ಆ್ಯಂಡ್ ಎರರ್ ನಡೆದಿರುತ್ತೆ. ಯಾವುದೇ ಡೈರೆಕ್ಟಾಗಿ ಮಾರ್ಕೆಟ್ ಬರಲ್ಲ, ಯಾವ ಪ್ರಾಡಕ್ಟ್ ಆಗಿರ್ಬೋದು, ಯಾವ ಆಟೋಮೊಬೈಲ್ ಆಗಿರ್ಬೋದು, ಯಾವುದೇ ಒಂದು ಬರಬೇಕಂದ್ರೆ ಎಲ್ಲದಕ್ಕೂ ಟ್ರಯಲ್ ಆ್ಯಂಡ್ ಎರರ್, ಟ್ರಯಲ್ ಆ್ಯಂಡ್ ಎರರ್, ಟ್ರಯಲ್ ಆ್ಯಂಡ್ ಎರರ್ ಅಂತ ಬರೆದಿದೆ. ಟ್ರಯಲ್ ಆ್ಯಂಡ್ ಎರರ್ ಅಂದರೆ ಪರೀಕ್ಷೆ ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ, ಪರೀಕ್ಷೆ ಮಾಡಿ ನೋಡಿ, ಮಾಡೇ ಫೈನಲ್ ಆಗಿ ಮಾರ್ಕೆಟ್ ಆಗ್ಬಾರ್ದು. ಪ್ರತಿಯೊಂದೂ ಅಷ್ಟೇ, ಯಾವ್ದೊಂದು ಮಾರ್ಕೆಟಿಂಗ್ ಎಲ್ಲಾನು ಒಳ್ಳೇದಾ, ಎಲ್ಲಾನು ಒಳ್ಳೇದಲ್ಲ, ಅದಕ್ಕೆ ಆದಂಥ ಒಂದು ಬೋರ್ಡ್ಸ್ ಇರುತ್ತೆ, ಆ ಬೋರ್ಡಿಂದ ಅಪ್ರೂವ್ ಆಗಿದೆ. ಇವಾಗ ಎಲ್ಲರೂ ISO ಗೊತ್ತಿರುತ್ತೆ, ಆ್ಯಂಡ್ ಫುಡ್ಗೆ ಅಂತ ಬಂದರೆ FSSI ಗೊತ್ತಿರುತ್ತೆ, ಆ್ಯಂಡ್ ಈ ಸೀರೆ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಅದಕ್ಕೂ ಏನೇನೋ ಗೌರ್ಮೆಂಟ್ದು ಒಂದು ಸೀಲ್ ಬರುತ್ತೆ, ನೋಡಿರ್ಬೋದು ಸಿಲ್ಕ್ ಸಾರಿಲೆಲ್ಲ ಗೌರ್ಮೆಂಟ್ ಸೀಲ್ಸ್ ಬರುತ್ತೆ, ಎಲ್ಲನೂ ಪ್ರೊಸೆಸ್ಡ್ ಆಗಿ ಎಲ್ಲನೂ ಟ್ರಯಲ್ ಆ್ಯಂಡ್ ಎರರ್ ಆಗಿ ಬಂದಿರುತ್ತೆ, ಯಾವುದು ನಿಮ್ಗೆ ಡೈರೆಕ್ಟಾಗಿ ಕೈಗೆ ಸಿಕ್ಬಿಡಲ್ಲ. ಸೊ ನೀವು ಒಂದ್ಸಲ ಈಗ ಹರ್ಬಲ್ ಲೈಫ್ ನ್ಯೂಟ್ರಿಷನ್ ನೆಗೆಟಿವ್ ಅಂತ ಹೇಳ್ತಾರೆ, ಅವ್ರು ಯಾಕೆ ನೆಗೆಟಿವ್ ಹೇಳ್ತಾರೆ, ನಾನು ಪ್ರತಿ ವಿಡಿಯೋಗಳು ಹೇಳಿರ್ತೀನಿ. ಬಿಕಾಸ್ ಯಾರು ಒಬ್ರು ಇಬ್ಬರು ಅವ್ರಿಗೆ ಇಷ್ಟ ಆಗಿ, ಈಗೇನು ಗೊತ್ತಾ, ಬಡವ ಹೇಳ್ತಾನೆ ನನ್ನ ಹತ್ರ ದುಡ್ಡಿಲ್ಲ ನಂಗೆ ಬೇಡ ಅಂತ, ಆದರೆ ಶ್ರೀಮಂತನೇ ಹೇಳ್ತಾರೆ ದುಡ್ಡಿದ್ರು ಖರ್ಚು ಮಾಡೋಕ್ಕಾಗಲ್ಲ ಅವ್ರ ಹತ್ರ, ಅವನು ಇಂಪ್ರೆಷನ್ ಕಮ್ಮಿ ಆಗುತ್ತೆ ಸೊಸೈಟಿಲಿ ಅಂತ ಹೇಳಿದ್ರೆ ಅವನು ಗುರುತಿಂಪು ಕಮ್ಮಿ ಆಗುತ್ತೆ ಅಂತೇಳಿ ಸೊಸೈಟಿಲಿ ಅವನೇನು ಮಾಡ್ತಾನೆ, ಚೆನ್ನಾಗಿದ್ರು ಕೂಡ ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಓಡಿಸ್ತಾನೆ. ಸೊ ಇದರಿಂದಾನೇ ನೆಗೆಟಿವ್ ಆಗಲು. ಏನಂತ ಹೇಳಿದ್ರೆ ಬಡವ್ರು ಮಾತ್ರ ಏನು ಹೇಳ್ತಾರೆ ಗೊತ್ತಾ, ಯಾರೋ ಅವ್ರ ಹತ್ರ ಪಾಪ ದುಡ್ಡಿರಲ್ಲ ಅಂದರೆ ನನ್ನ ಹತ್ರ ತುಂಬ ಚೆನ್ನಾಗಿದೆ ಹರ್ಬಲ್ ಲೈಫ್ ನ್ಯೂಟ್ರಿಷನ್, ಬಟ್ ಅದೇ ನನ್ನ ಹತ್ರ ಯೂಸ್ ಮಾಡೋಕ್ಕೆ ಅಷ್ಟು ದುಡ್ಡಿಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳ್ಬೋದು. ಬಟ್ ಆದರೆ ಈ ಶ್ರೀಮಂತ್ರ ಏನು ಮಾಡ್ತಾನೆ ಅಂತೇಳಿದ್ರೆ ದುಡ್ಡಿರುತ್ತೆ ಎಲ್ಲ ಇರುತ್ತೆ, ಅವ್ನು ಕಮ್ಮಿ ಕೇಳಿರ್ತಾನೆ, ಕಮ್ಮಿ ಕೊಟ್ಟಿರಲ್ಲ, ಅದಕ್ಕೆ ಅವ್ನು ನೆಕ್ಸ್ಟ್ ಮೂಮೆಂಟ್ ಏನು ಹೇಳ್ತಾನೆ ಅಂದರೆ ಎಲ್ಲರ ಹತ್ರ ಹೋಗಿ ಇಲ್ಲ ಈ ಪ್ರಾಡಕ್ಟೇ ಸರಿ ಇಲ್ಲ, ಇದರಿಂದ ಸೈಡ್ ಎಫೆಕ್ಟ್ಗಳಾಗುತ್ತೆ, ಇದರಿಂದ ಕರಳು ಹೋಗ್ಬಿಡುತ್ತೆ, ಕಿಡ್ನಿ ಹೋಗ್ಬಿಡುತ್ತೆ, ಲಿವರ್ ಹೋಗ್ಬಿಡುತ್ತೆ ಅಂತೆಲ್ಲ ಅವನು ನೆಗೆಟಿವ್ ಇಂಪ್ಯಾಕ್ಟ್ನ ಮಾಡಿರ್ತಾನೆ. ಈ ರೀತಿ ಒಬ್ಬ ಇಬ್ಬರು ಮೂರು ಜನ ಸೇರಿ ಸಾವಿರಾರು ಜನ ಆಗಿ ಎಲ್ಲ ಕೆಟ್ಟ ಸುದ್ದಿನ ಬೇಗ ಹಬ್ಬಿಸ್ತಾರೆ. ನಿಮ್ಗೆ ಇನ್ನೊಂದು ಗೊತ್ತಿರುತ್ತೆ ಅನ್ಸುತ್ತೆ, ಕೆಟ್ಟ ಸುದ್ದಿ ಹರಡೋಕ್ಕೆ ತುಂಬ ಟೈಮ್ ಬೇಡ, ಸ್ವಲ್ಪ ಟೈಮಲ್ಲೇ ನಡೆಯುತ್ತೆ. ಆದರೆ ಒಳ್ಳೇದು ಹರಡಬೇಕಂದ್ರೆ ತುಂಬ ಅಂದರೆ ತುಂಬ ಟೈಮ್ ನಡೆಯುತ್ತೆ. ಈಗ ಎಕ್ಸಾಂಪಲ್, ಇವಾಗ ಸದ್ಯಕ್ಕೆ ಟ್ರೆಂಡಿಂಗ್ ಆಗಿರೋ ನ್ಯೂಸ್ ಬಂದ್ಬಿಟ್ಟು ಯಡಿಯೂರಪ್ಪನವರು ಇವಾಗ ರಾಜೀನಾಮೆ ಕೊಟ್ಟರಲ್ವ, ನಮ್ಮ ಕರ್ನಾಟಕದ CM, ಅದು ಅವ್ರಿನ ಕೊಟ್ಟಿರಲಿಲ್ಲ, ಅದಕ್ಕಿಂತ ಮುಂಚೆನೇ ಎಲ್ಲರಿಗೂ ಹರಡ್ಬಿಟ್ಟಿತ್ತ ನ್ಯೂಸು. ಅದೇ ರೀತಿ ಇವಾಗ ಯಾರೋ ಒಂದು ಒಳ್ಳೇದು ಮಾಡ್ತಿದ್ದಾರೆ. ಅದೇ ರೀತಿ ಈ ಮೂಮೆಂಟ್ಸಲ್ಲಿ, ಈ ಕೋವಿಡ್ ಮೂಮೆಂಟಲ್ಲಿ ಯಾರೋ ತುಂಬ ಜನ ಒಳ್ಳೇದು ಮಾಡಿದ್ರು, ಆ ಮೂಮೆಂಟ್ನ ಹೇಳ್ತಾನೆ ಇಲ್ಲ, ಎಷ್ಟೊಂದು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಜನಕ್ಕೆ ಸಾಮಾಜಿಕ ವಿವಾಹ ಮಾಡ್ತಾ ಇದ್ದಾರೆ, ಏನೇನೋ ಒಳ್ಳೇದು
ಯಾವ್ದಾದ್ರು ನೆಗೆಟಿವ್ ಥಾಟ್ಸ್ ಬಂದರೆ, ಆದರೆ ಒಂದು ಒಳ್ಳೆ ಥಾಟ್ ಬಂದರೆ ಯಾವುದು ಬೂಮ್ ಆಗಲ್ಲ, ಅಷ್ಟು ಸ್ಪೀಡಾಗಿ ಯಾವುದು ಹೋಗಲ್ಲ. ಬಿಕಾಸ್ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಇರುವಂಥ ಡಿಫ್ರೆನ್ಸ್ ಅದು. ನೀವು ಇವಾಗ ಯೋಚನೆ ಮಾಡ್ಬೋದು ಅರ್ಬಲಿ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರ್ತವೆ, ಆ ಮನುಷ್ಯ ಯಾರು ಹೇಳ್ತಾನೋ ಅವನು ನೆಗೆಟಿವ್ ಆಗಿ ಮಾತಾಡ್ಬೋದು, ಬಟ್ ಆದರೆ ಅವ್ನು ಯೂಸ್ ಮಾಡಿರ್ತಾನೆ, ಅವ್ನು ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ ಅವ್ನು ಯೂಸ್ ಮಾಡಿದಾನ ಏನಾಗಿದೆ. ಆ್ಯಂಡ್ ಅಕಸ್ಮಾತ್ ನೀವೇ ಯೋಚನೆ ಮಾಡಿ ತುಂಬ ನೆಗೆಟಿವಿಟಿ ಇದರಿಂದ ಪ್ರಾಬ್ಲಮ್ ಆಗಿದ್ರೆ ಎಷ್ಟು ಓಪನ್ ಆಗಿ ಈ ರೀತಿ ಎಲ್ಲ ಮಾಡೋಕ್ಕಾಗುತ್ತೆ, ಎಷ್ಟು ಓಪನ್. ಇವಾಗ ನಾನು ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ಇವಾಗ ಮೋರ್ ದ್ಯಾನ್ ನನ್ನ ಚಾನಲ್ಗೆ ಬಂದೋಗೋರು ಒಂದು ತಿಂಗಳಿಗೆ ಕಮ್ಮಿ ಅಂದರೆ 1.5 ಲಕ್ಷದಿಂದ 2 ಲಕ್ಷ ಜನ ನನ್ನ ಚಾನಲಲ್ಲಿ ವ್ಯೂವರ್ಸ್ ಇದ್ದಾರೆ. ಇವರೆಲ್ಲ ಬಂದು ಹೋಗಿ ನೋಡ್ತಾ ಇರ್ತಾರೆ, ಇಷ್ಟೊಂದು ಜನ ಅಕೌಂಟ್ಸ್ನ ರೀಚ್ ಆಗ್ತಾ ಇದೆ ನಾನು. ಓಕೆ, ಈ ಜನದಲ್ಲಿ ಏನಾದರೂ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಮುಚ್ಚಬೇಕಾಗಿತ್ತಲ್ವ, ಈ ಪ್ರಾಡಕ್ಟ್ ಸರಿ ಇಲ್ಲ ಅಂತ ಯಾಕೆ ಮುಚ್ಚಿಲ್ಲ? ಫ್ರಾಂಕ್ಲಿ ಡೇರ್ಲಿ ಓಪನ್ಲಿ ವಿ ಆರ್ ಡೂಯಿಂಗ್ ಕಂಡಕ್ಟಿಂಗ್ ಓಪನ್ಲಿ, ನಾನು ವೀಡಿಯೋಸ್ನ ಬಿಡ್ತಾ ಇದ್ದೀನಿ ಪ್ರೈವೇಟ್ ಆಗಿ, ಏನು ಮಾಡಿಬಿಡ್ತಾ ಎಲ್ಲ ವೀಡಿಯೋಸ್ ಓಪನ್ ಆಗಿ ಬಿಡ್ತಾ ಇದ್ದೀವಿ. ಬಿಕಾಸ್ ಈ ಪ್ರಾಡಕ್ಟ್ಸ್, ಬಿಕಾಸ್ ದಿಸ್ ಪ್ರಾಡಕ್ಟ್ಸ್ ಆರ್ ಲವ್ಲಿ ಪ್ರಾಡಕ್ಟ್ಸ್, ಮ್ಯಾಜಿಕಲ್ ಪ್ರಾಡಕ್ಟ್ಸ್, ಎಲ್ಲನೂ ಒಳ್ಳೇದಾಗುತ್ತೆ. ಏನಾದರೂ ನಮ್ಗೇನೇನು ಬಾಡಿಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ನರಿಶ್ ಆಗುತ್ತೆ. ಆ್ಯಂಡ್ ಇದರಿಂದ ಯಾವುದೇ ರೀತಿ ಈ ನೆಗೆಟಿವ್ ಕಮೆಂಟ್ಸ್ ಹೇಗೆ ಬಂತಂತ ನಿಮ್ಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ. ಯಾರೋ ಒಬ್ಬ ನೆಗೆಟಿವ್, ಈಗ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ಒಂದು ಬಾಕ್ಸ್ ಒಳಗಡೆ ಆ್ಯಪಲ್, ಎಲ್ಲ ಒಳ್ಳೆ ಆ್ಯಪಲ್ ಹಾಕಿ, ಒಂದೇ ಒಂದು ಕೆಟ್ಟ ಆ್ಯಪಲ್ ಹಾಕಿದ್ರೆ ಏನಾಗುತ್ತೆ, ಎಲ್ಲ ಆ್ಯಪಲ್ಲು ಕೆಟ್ಟೋಗುತ್ತೆ. ಆ್ಯಪಲ್ ಅಂತಾನೆ ಎಲ್ಲ ಆರೆಂಜು ಅಷ್ಟೇ, ಯಾವುದೋ ಒಂದು ಆರೆಂಜ್ ಹಾಕಿ ಎಲ್ಲ ಆರೆಂಜ್. ಅದೇ ರೀತಿ ಒಂದು 100 ಜನ ಗ್ರೂಪಲ್ಲಿ ಒಬ್ಬನ ನೆಗೆಟಿವ್ ಮಾಡಿಬಿಡಿ, ಆ ಒಬ್ಬ ನೆಗೆಟಿವ್ ಆದರೆ ಅಯ್ಯೋ ಸರಿ ಇಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತೇಳಿ 100 ಜನ ಕೂಡ ನೆಗೆಟಿವ್ ಆಗ್ತಾರೆ. ಅದೇ ರೀತಿ ನೆಗೆಟಿವ್ ವರ್ಕ್ ಆಗೋದ್ರೆ ಪಾಸಿಟಿವ್ ಮಾಡೋದು ತುಂಬ ಕಷ್ಟ. ನಿಮ್ಮನ್ನು ಪಾಸಿಟಿವ್, ಅದೇ ಒಂದು 100 ಕೆಟ್ಟ ಆ್ಯಪಲ್ ಹತ್ರ ಒಂದೇ ಒಂದು ಪಾಸಿಟಿವ್ ಆಗ್ತಾರೆ ಹಾಕಲ್ಲ, ಅದು ಕೂಡ ಕೆಟ್ಟೋಗುತ್ತೆ. ಅದೇ ನೆಗೆಟಿವ್ಗೆ ಪಾಸಿಟಿವ್ಗೆ ಇರೋದು, ಅದೇ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಇರುವಂಥ ಡಿಫ್ರೆನ್ಸ್. ಸೊ ನಿಮಗೆ ನಾನು ಮಾಡಿರುವಂಥ ವೀಡಿಯೋ ನನಗೆ ಗೊತ್ತಿರೋ, ನಿಮ್ಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಸುತ್ತೆ. ಅದು ಬಿಟ್ಟು ಇವಾಗ ನಿಮ್ಗೆ ಈ ವೀಡಿಯೋದ ಇಷ್ಟ ಆಗಿ ನಾನು ಅರ್ಬಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ತೂಕನ ಕಮ್ಮಿ ಮಾಡ್ಕೋಬೇಕು, ತೂಕನ ಜಾಸ್ತಿ ಮಾಡ್ಕೋಬೇಕು ಅಂತೇಳಿ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಈ ಸ್ಲೈಡ್ ಆಗ್ತಾ ಇರುತ್ತೆ, ನೀವು ವಾಟ್ಸಪ್ ನಂಬರ್ಗೆ ನೀವು ನಮ್ಗೆ ಟೆಕ್ಸ್ಟ್ ಮಾಡಿ, ಇಲ್ಲಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಏನು ಮಾಡಬೇಕು ನೆಕ್ಸ್ಟ್ ಮೂಮೆಂಟ್ ಅಂತೇಳಿ. ನಿಮ್ಗೇನಾದರೂ ಏನು ಇಷ್ಟ ಆಗುತ್ತೋ ಟೈಪ್ ಮಾಡೋ, ಟೈಪ್ ಮಾಡಿ ಇಲ್ಲಾಂದರೆ ಟೈಪ್ ಮಾಡೋಕ್ಕೆ ಬರ್ದಿಲ್ದಿರೋರಿಗೆ ವಾಯ್ಸ್ ನೋಟ್ ಬಿಡಿ, ವಾಯ್ಸ್ ಮೆಸೇಜ್ ಬಿಡಿ. ಅದೆಲ್ಲ ನನಗೆ ಅರ್ಥ ಆಗುತ್ತೆ ಏನು ಬೇಕು ಅಂತೇಳಿ, ನಾನು ನಿಮಗೆ ಫ್ರೀ ಇರೋ ಟೈಮಲ್ಲಿ ನಾನೇ ನಿಮ್ಗೆ ಕಾಲ್ ಮಾಡಿ ವಿಲ್ ಡಿಸ್ಕಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ. ನಾನು ಮಾಡಿರೋಂಥ ವೀಡಿಯೋ ನಿಮ್ಗೆ ಏನೋ ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ತುಂಬ ಜನದ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ. ಆ್ಯಂಡ್ ಹೋಗೋದಕ್ಕಿಂತ ಮುಂಚೆ ಲವ್ ಯು ಆಲ್, ಸ್ಟೇ ಟೇಕ್ ಕೇರ್, ಬಾಯ್, ಸ್ಟೇ ಟ್ಯೂನ್ ಫಾರ್ ಪವನ್ ಹೇಳು ಎಂಜಾಯ್ ಆ್ಯಪ್ ಚಾನಲ್.